ಈಗ ನಿಧಾನವಾಗಿ ಕೆಳಕ್ಕೆ ಕೂತ್ಕೊಳ್ಳಿ. ಈಗ ಆಸನಗಳ ಅಭ್ಯಾಸಕ್ಕೆ ಹೋಗೋಣ. ಇವತ್ತು ಮೊದಲನೇ ಅಭ್ಯಾಸ ಬಂದು ಸೂಕ್ತ ಅರ್ಧವೀರಾಸನ ಅಂತ. ಈ ಅಭ್ಯಾಸವನ್ನು ನೋಡ್ಕೊಳ್ಳಿ. ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಂಡಿರ್ತೇವೆ ಮತ್ತು ಕೂರ್ವ ಸ್ಥಿತಿಯನ್ನು ಒಮ್ಮೆ ನೋಡ್ಕೊಳ್ಳಿ. ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಂಡು ನಿಧಾನವಾಗಿ ನಿಮ್ಮ ಬಲಗಾಲನ್ನು ಬಲಪಕ್ಕಕ್ಕೆ ತಗೊಳ್ತೀವಿ. ಬಲಗಾಲನ್ನ ಬಲಪಕ್ಕಕ್ಕೆ ತಗೊಂಡಾಗ ನೋಡಿ, ನಿಮ್ಮ ಕಾಲುಬಲಗಳು ಹಿಂದಕ್ಕೆ ತಿರ್ಕೊಂಡಿರಬೇಕಾಗಿರುತ್ತೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಒಂದು ಈ ಥರ ಹೊರಗೆ ತಿರುಗ್ತಾ ಇರುತ್ತೆ, ಇಲ್ಲ ಒಳಗೆ ತಿರುಗ್ತಾ ಇರುತ್ತೆ. ಆದಷ್ಟು ಎರಡನ್ನೂ ಸಹ ಕಡಿಮೆ ಮಾಡಿ ಪಾದಗಳು ನಿಖರವಾಗಿ ಹಿಂದಕ್ಕೆ ತಿರುಗಿಸ್ಕೊಂಡಿರಬೇಕು. ನೋಡಿ, ಈ ರೀತಿ ಇರುತ್ತೆ. ಮತ್ತು ನಿಮ್ಮ ಹಿಮ್ಮಡಿ ಮತ್ತು ಪೃಷ್ಠಭಾಗಕ್ಕೂ ಅಂತರ ಇರಬೇಕು. ನೋಡಿ, ಹಿಮ್ಮಡಿ ಮತ್ತು ಪೃಷ್ಠಭಾಗ ಮತ್ತು ಹಿಮ್ಮಡಿಗೂ ಅಂತರ ಇರಬೇಕು. ಸಾಧಾರಣ ಏನಾಗುತ್ತೆ ಅಂದರೆ, ತುಂಬ ಈ ಥರ ಕೆಳಗೆ ಇಟ್ಕೊಂಡ್ಬಿಡ್ತೀವಿ. ಈ ಥರ ಇಟ್ಕೊಳ್ಳೋದು ಸಹ ಸರಿ ಇಲ್ಲ. ದೂರ ಇಟ್ಕೊಂಡು ಪಾದಗಳನ್ನು ಕಾಲುಬೆರಳುಗಳನ್ನ ಹಿಂದಕ್ಕೆ ತಿರುಗಿಸ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಬೇಕು. ಇದು ಒಂದು ಸ್ಥಿತಿಯಾಗಿರುತ್ತೆ. ಈಗ ಮ್ಯಾಟ್ ಮುಂಭಾಗದಲ್ಲಿ ಕೂತ್ಕೊಂಡು ಬಲಗಾಲನ್ನ ಬಲಪಕ್ಕೆ ತಗೊಂಡು ನಾನು ಹೇಳಿದ್ನಲ್ಲ ಆ ಸ್ಥಿತಿಗೆ ಬರಬೇಕಾಗಿರುತ್ತೆ. ಅನಂತರ ಸಂಪೂರ್ಣ ಈ ಅಭ್ಯಾಸದಲ್ಲಿ ನಿಮ್ಮ ಮಂಡಿ ನೆಲಕ್ಕೆ ತಾಗಿಸ್ಕೊಂಡೇ ಇರಬೇಕಾಗಿರುತ್ತೆ. ಮಂಡಿಯನ್ನು ನೆಲಕ್ಕೆ ತಾಗಿಸ್ಕೊಂಡು ಎರಡೂ ಕೈಗಳನ್ನು ಹಿಂದಕ್ಕೆ ಇಟ್ಕೊಳ್ಬೇಕು. ಸಾಧ್ಯ ಆದರೆ ಮಾತ್ರ ಎರಡು ಮೊಣಕೈಗಳನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊಣಕೈಗಳನ್ನು ನೆಲಕ್ಕೆ ತಾಗಿಸಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಈಗ ಅಭ್ಯಾಸ ಮಾಡೋಣ. ಮುಖ್ಯವಾಗಿ ತೊಡೆ ಭಾಗದಲ್ಲಿ ಆಗ್ತಕ್ಕಂಥ ಸೆಳೆತವನ್ನು ಗಮನಿಸಿಕೊಂಡು ಈ ಸ್ಥಿತಿಯಲ್ಲಿರಬೇಕು. ಮೊದಲಿಗೆ ಮುಂಭಾಗಕ್ಕೆ ಬನ್ನಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ಬಲಪಕ್ಕಕ್ಕೆ ತಗೊಳ್ಳಿ. ಕಾಲುಬೆರಳುಗಳು ಹಿಂದಕ್ಕೆ ತಿರುಗಿರಬೇಕು. ಪೃಷ್ಠಭಾಗ ಮತ್ತು ಹಿಮ್ಮಡಿಗೆ ಅಂತರ ಇರಬೇಕು. ಕೈಗಳನ್ನು ಹಿಂದಕ್ಕೆ ಇಟ್ಕೊಂಡು ಸಾಧ್ಯ ಆದರೆ ಮಾತ್ರ ನಿಧಾನವಾಗಿ ಮೊಳಕೈಗಳನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ ಕುತ್ತಿಗೆಯನ್ನ ಹಿಂದಕ್ಕೆ ಹಾಕಿ ಸ್ಥಿತಿಯಲ್ಲಿರಿ. ತುಂಬ ಆಗಲೇ ಇಲ್ಲ ಅಂದರೆ ಇಷ್ಟೇ ಮಾಡಿ, ಇಷ್ಟೇ ಸಾಕು. ಆದರೆ ತುಂಬ ಒತ್ತಡ ಹಾಕೋದು ಬೇಡ. ಮಂಡಿ ಮೇಲೆ ತುಂಬ ಒತ್ತಡ ಆದರೂ ಸಹ ಮುಂದುವರಿಸೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟೆಷ್ಟಾಗುತ್ತೋ ಅನುಕೂಲ ನೋಡಿಕೊಂಡು ಅಭ್ಯಾಸವನ್ನು ಮಾಡಿ. ಮೊಳಕೈಗಳ ಮೇಲೆ ಬಂದ ನಂತರ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಸ್ಥಿತಿಯಲ್ಲಿರಿ. ಒಂದು, ಎರಡು, ಮೂರು, ನಾಲ್ಕು, ಐದು, ತೊಡೆಯಬಾದ ಸೆಳೆತವನ್ನು ಗಮನಿಸಿ, ಆರು, ಏಳು, ಎಂಟು, ಒಂಬತ್ತು, ಹತ್ತು. ನಿಧಾನವಾಗಿ ಎಡಪಕ್ಕಕ್ಕೆ ಹೊರಳ್ಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಈಗ ಬಲಗಾಲನ್ನು ಮುಂದಕ್ಕೆ ಚಾಚಿ ಶಿಥಿಲದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಮುಖ್ಯವಾಗಿ ಬಲಗಾಲಿನ ಮಂಡಿಯ ಭಾಗವನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಭಾಗ, ಎಡಗಾಲನ್ನ ಮಡಚಿಕೊಳ್ಳಿ, ಎಡಪಕ್ಕಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಪೃಷ್ಠಭಾಗ ಮತ್ತು ಹಿಮ್ಮಡಿಗೂ ಅಂತರ ಇರಲಿ. ಕೈಗಳನ್ನು ಹಿಂದಕ್ಕಿಡಿ. ನಿಮಗೆ ಸಾಧ್ಯ ಆದರೆ ಮಾತ್ರ ಮೊಳಕೈಗಳನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಮೊಳಕೈ ನೆಲಕ್ಕೆ ತಾಗಿಸಿದ ನಂತರ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಸ್ಥಿತಿಯಲ್ಲಿರಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ತೊಡೆ ಬಾಲ ಸೆಳೆತವನ್ನು ಗಮನಿಸ್ತಾ ಇವಿ. ಎಂಟು, ಮಂಡಿಯನ ಮೇಲೆ ಎತ್ತಿರಬಾರ್ದು. ಒಂಬತ್ತು, ಹತ್ತು. ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳುಕೊಂಡು ಮೇಲೆ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಮತ್ತೆ ಶಿಥಿಲದಂಡ ಆಸನ. ಕಾಲುಗಳ ಮಧ್ಯ ಅಂತರ ಇರಲಿ. ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ.
ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸದ ಹೆಸರು ಶಶಂಕಾಸನ ಸಾಷ್ಟಾಂಗ ಪ್ರಣಿಪತಾಸನ ಭುಜಂಗಾಸನ ಚಲನೆ ಅಂತ. ಈ ಚಲನೆಯ ಅಭ್ಯಾಸದಲ್ಲಿ ಮತ್ತೆ ಮ್ಯಾಟ್ನ ಹಿಂಭಾಗದಲ್ಲಿ ಕೂತ್ಕೊಳ್ತೇವೆ. ಅನಂತರ ಮೊದಲಿಗೆ ಶಶಂಕಾಸನ ಅಂದರೆ ಈ ಥರ ವಜ್ರಾಸನದಲ್ಲಿ ಕೂತ್ಕೊಂಡು ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಕೈಗಳನ್ನ ಮುಂದಕ್ಕೆ ಚಾಚಿದ ನಂತರ ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಮೇಲಕ್ಕೆ ಬರ್ತೀವಿ. ನಿಮಗೆ ಬೇಕಾದರೆ ಕಾಲುಗಳನ್ನು ಒಳಕ್ಕೆ ಈ ಥರ ತೆಗೆದುಕೊಂಡು ಕಾಲು ಬೆಳ್ಳ ನೆಲಕ್ಕೆ ತಾಗಿಸ್ಕೊಳ್ಬೋದು. ಶಶಂಕಾಸನದಿಂದ ನಿಧಾನವಾಗಿ ಮೇಲಕ್ಕೆ ಬಂದು ಸಾಷ್ಟಾಂಗ ಪ್ರಣಿಪತ ಆಸನಕ್ಕೆ ಹೋಗಬೇಕಾಗಿರುತ್ತೆ. ಇದರಲ್ಲಿ ಒಂದು ಅಂಶ ಗಮನಿಸ್ಕೊಳ್ಬೇಕು, ಶಶಂಕಾಸನ ಸಾಷ್ಟಾಂಗಕ್ಕೆ ಹೋಗ್ಬೇಕಂದ್ರೆ ಮೇಲೆ ಬಂದು ನಿಮ್ಮ ತೊಡೆಯ ಭಾಗವನ್ನು ನೆಲಕ್ಕೆ ತಾಗಿಸದೆ ನಿಧಾನವಾಗಿ ಎದೆಯ ಭಾಗವನ್ನು ಹಸ್ತಗಳ ಮಧ್ಯೆ ಇರಿಸ್ಕೊಂಡು ಗಲ್ಲವನ್ನು ನೆಲಕ್ಕೆ ತಾಗಿಸ್ಕೊಳ್ಬೇಕು. ನೋಡಿ, ತೊಡೆಯ ಭಾಗ ನೆಲಕ್ಕೆ ತಾಕಿಲ್ಲ, ಈ ಥರ ಸಂಪೂರ್ಣವಾಗಿ ನೆಲ್ಕೊಳ್ಬಾರ್ದು, ಸೊಂಟದ ಭಾಗ ಮೇಲಕ್ಕೆ ಎತ್ತಿರಬೇಕು. ಅನಂತರ ತೊಡೆಯ ಭಾಗ ನೆಲಕ್ಕೆ ತಾಗಿಸ್ಕೊಂಡು ಇಲ್ಲಿ ಭುಜಂಗಾಸನ ಮಾಡ್ತೀವಿ. ಕುತ್ತಿಗೆನೇ ಹಿಂದಕ್ಕೆ ಚಾಚಬೇಕು. ಇದಾದ ನಂತರ ಮತ್ತೆ ನಿಧಾನವಾಗಿ ಮೇಲೆ ಬಂದು ಶಶಂಕಾಸನ ಸ್ಥಿತಿಗೆ ಬರ್ತೀವಿ. ಶಶಂಕಾಸನ ಸಾಷ್ಟಾಂಗ ಭುಜಂಗಾಸನ ಶಶಂಕಾಸನ ಸಾಷ್ಟಾಂಗ ಭುಜಂಗಾಸನ ಹೀಗೆ ಅಭ್ಯಾಸ ಮುಂದುವರಿತಾ ಇರುತ್ತೆ. ಮೊದಲಿಗೆ ಶಶಂಕಾಸನ ಸ್ಥಿತಿಗೆ ಬನ್ನಿ. ವಜ್ರಾಸನಕ್ಕೆ ಬಂದು ಕಾಲು ಬೆರಳನ್ನು ಒಳಗೆ ತಿರುಗಿಸ್ಕೊಂಡು ಶಶಂಕಾಸನ ಉಸಿರಾಟದ ಜೊತೆ ಅನುಸರಿಸ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ ಈಗ ನಿಧಾನವಾಗಿ ಸಾಷ್ಟಾಂಗ ಮೊಳಕೈಗಳನ್ನು ಮಡಿಸಿ ತೊಡೆಯ ಭಾಗ ನೆಲಕ್ಕೆ ತಾಗಿಸದೆ ಎದೆಯ ಭಾಗವನ್ನು ನೆಲಕ್ಕೆ ಮತ್ತೆ ಉಸಿರನ್ನು ತಗೊಳ್ತಾ ಭುಜಂಗಾಸನ ಶಶಾಂಕಾಸನ ಸ್ಥಿತಿ. ಎರಡೂ ಉಸಿರನ್ನು ತಗೊಳ್ತಾ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಸಾಷ್ಟಾಂಗ, ಉಸಿರನ್ನು ತಗೊಳ್ತಾ ಭುಜಂಗ, ಉಸಿರನ್ನು ಹೊರ ಹಾಕ್ತಾ ಶಶಾಂಕ. ಮೂರು, ಉಸಿರನ್ನು ತಗೊಳ್ತಾ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಸಾಷ್ಟಾಂಗ, ಉಸಿರನ್ನು ತಗೊಳ್ತಾ ಭುಜಂಗ, ಉಸಿರನ್ನು ಹೊರ ಹಾಕ್ತಾ ಶಶಾಂಕ. ನಾಲ್ಕು, ಪೂರಕ ರೇಚಕ ಪೂರಕ ರೇಚಕ. ಐದು, ಪೂರಕ ರೇಚಕ ಪೂರಕ ರೇಚಕ. ಆರು, ಪೂರಕ ರೇಚಕ ಪೂರಕ ರೇಚಕ. ಏಳು, ಪೂರಕ ರೇಚಕ ಪೂರಕ ರೇಚಕ. ಎಂಟು, ಪೂರಕ ರೇಚಕ ಪೂರಕ ರೇಚಕ. ಒಂಬತ್ತು, ಪೂರಕ ರೇಚಕ ಪೂರಕ ರೇಚಕ. ಹತ್ತು, ಪೂರಕ ರೇಚಕ ಪೂರಕ ರೇಚಕ. ಹಾಗೆ ಉಸಿರನ್ನು ತಗೊಳ್ತಾ ಮೇಲೆ ಬಂದು ನಿಧಾನವಾಗಿ ಹೊಟ್ಟೆ ಭಾಗದಲ್ಲಿ ಮಲಗಿ ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಕಾಲುಗಳು ದೂರ ದೂರ ಇರಲಿ, ಪಾದಗಳನ್ನು ಹೊರಮುಖವಾಗಿ ತಿರುಗಿಸಿ, ಹಸ್ತಗಳನ್ನು ಭುಜಗಳ ಮೇಲೆ, ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ ಅಭ್ಯಾಸ ಬಂದು ನೌಕಾಸನ. ಎರಡು ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ, ಕಾಲುಗಳನ್ನು ಕೂಡಿಸ್ಕೊಳ್ಳಿ, ಕಾಲು ಬೆರಳುಗಳನ್ನು ಹಿಂದಕ್ಕೆ ತಿರುಗಿಸಿರಬೇಕು. ಹೂವ ಮಾಡಿದ ಅಭ್ಯಾಸನೇ. ನಿಧಾನವಾಗಿ ತೊಡೆ ಭಾಗದ ಸಮೇತವಾಗಿ ಕಾಲುಗಳನ್ನು ಮೇಲೆ ಕೆತ್ತಿ, ಎದೆ ಭಾಗದ ಸಮೇತವಾಗಿ ಕೈಗಳನ್ನು ಮೇಲೆ ಕೆತ್ತು ಸ್ಥಿತಿಯಲ್ಲಿರಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಇನ್ನು ಮೇಲಕ್ಕೆ ಆರು, ಏಳು, ಎಂಟು, ಒಂಬತ್ತು, ಹತ್ತು,
ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು. ನಿಧಾನವಾಗಿ ಮಕರಾಸನದಲ್ಲಿ ಮತ್ತೆ ದೇಹವನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಶಶಂಖಾಸನಸ್ಥಿಗೆ ಎದೆಯ ಭಾಗದ ಪಕ್ಕ ಹಸ್ತಗಳು ಉಸಿರಾಂತಗೊಳ್ತಾ ಹಾಗೆ ಮೇಲೆ ಬಂದು ಶಶಂಖಾಸನ ಸ್ಥಿತಿಗೆ ಶಶಂಖಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಬೆನ್ನಿನ ಭಾಗಕ್ಕೆ ಸಿಗ್ತಾ ಇರ್ತಕ್ಕಂಥ ಚಾಚುವಿಕೆಯನ್ನು ಗಮನಿಸುತ್ತಾ ಸಂಪೂರ್ಣ ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಬೇಕು. ತೆಗೆದುಕೊಳ್ತಾ ಹಾಗೆ ಮೇಲೆ ಬನ್ನಿ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಮುಂದಿನ ಅಭ್ಯಾಸ ಬಂದು ಮರೀಚಾಸನ. ಈ ಮರೀಚಾಸನ ಅಭ್ಯಾಸದಲ್ಲಿ ನಿಧಾನವಾಗಿ ಬಲಗಾಲನ್ನ ಮಡಚಿಕೊಳ್ತೇವೆ. ಅಭ್ಯಾಸವನ್ನು ನಮ್ಮ ನೋಡಿಕೊಳ್ಳಿ. ಬಲಗಾಲನ್ನ ಸಾಧ್ಯವಾದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. ಅನಂತರ ನಿಮ್ಮ ಬಲಗೈಯನ್ನು ಮುಂದಕ್ಕೆ ತಗೊಳ್ಬೇಕಾಗಿರುತ್ತೆ. ಸಾಧ್ಯದಷ್ಟು ಮುಂದಕ್ಕೆ ತಗೊಳ್ಳಿ. ನಿಮ್ಮ ಇನ್ನೊಂದು ಪಕ್ಕಕ್ಕೆ ಮಾಡಿ ತೋರಿಸ್ತೀನಿ. ನಿಮ್ಮ ಮುಂದೆ ಬಾಗಬೇಕಂದ್ರೆ ನಿಮ್ಮ ಮೊಳಗೆ ನಿಮ್ಮ ಭುಜದ ಭಾಗ ಮತ್ತು ಕಾಲಿಗೆ ಇರೋ ಅಂತರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಬೇಕು. ಮತ್ತು ನಾವು ಹಿಂದೆ ವಕ್ರಾಸನ ಅಭ್ಯಾಸ ಮಾಡ್ತಾ ಇದ್ವಲ್ಲ, ವಕ್ರಾಸನ ಮಾಡ್ಬೇಕಂದ್ರೆ ಕಾಲನ್ನು ಸ್ವಲ್ಪ ಮುಂದಕ್ಕೆ ಇಡ್ತಾ ಇದ್ವಿ. ಮರೀಚಾಸನದಲ್ಲಿ ಸಂಪೂರ್ಣವಾಗಿ ಕಾಲನ್ನು ಮಡಚ್ಕೊಳ್ತೇವೆ ಮತ್ತು ಸಾಧ್ಯದಷ್ಟು ಮುಂದಕ್ಕೆ ಬರಬೇಕಾಗಿರುತ್ತೆ. ಆದಷ್ಟು ನಿಮ್ಮ ಭುಜದ ಭಾಗ ಕಾಲಿಗಿಂತ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ಸರಿಯಾಗಿ ಬಂದ ನಂತರ ಕೈಗಳನ್ನು ಒಳಗೆ ತಿರುಗಿಸ್ಕೊಳ್ತೀವಿ. ಹೀಗೆ ನೋಡಿ, ಇಲ್ಲಾದಷ್ಟು ಈ ಅಂತರವನ್ನು ಕಡಿಮೆ ಮಾಡ್ಕೊಂಡಿರಬೇಕು. ಸಾಧಾರಣವಾಗಿ ಇಲ್ಲಿ ಅಂತರ ಬರ್ತಾ ಇರುತ್ತೆ, ಹೀಗೆ ದೂರ ಹೋಗ್ತಾ ಇರುತ್ತೆ. ಆದಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಬೇಕಂದ್ರೆ ನಿಮಗೆ ಈ ಎಡಗೈ ಇರುತ್ತಲ್ಲ, ಈ ಸಹಾಯ ತಗೊಂಡು ಕಾಲು ಹತ್ತಿರಕ್ಕೆ ಎಳ್ಕೊಳ್ಬೇಕು. ಈ ಥರ ಎಳ್ಕೊಂಡು ಸಹ ನೀವು ಅಭ್ಯಾಸವನ್ನು ಮಾಡ್ಬೋದು. ಈ ಥರ ಕೈಯನ್ನು ಒಳಮುಖವಾಗಿ ತಿರುಗಿಸ್ಕೊಂಡು ಕೈಯನ್ನು ಹಿಂದಕ್ಕೆ ತಿರುಗಿಸ್ಕೊಳ್ಬೇಕಾಗಿರುತ್ತೆ. ನೀವು ಕೈಯನ್ನು ಮುಂದಕ್ಕೆ ತಗೊಂಡು ಕೈಯನ್ನು ಒಳಮುಖವಾಗಿ ತಿರುಗಿಸ್ಕೊಂಡು ಭುಜ ಮತ್ತು ಕಾಲಿಗಿರೋ ಅಂತರವನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ನಿಮ್ಮ ಕೈಯನ್ನು ಮೇಲಕ್ಕೆ ತಗೊಳ್ಳಿ. ಎಷ್ಟಾದಷ್ಟು ಮೇಲಕ್ಕೆ ತಗೊಳ್ಳಿ. ಸಾಧಾರಣವಾಗಿ ಇಲ್ಲಿ ಕೈ ಕೆಳಗೆ ಬರ್ತಾ ಇರುತ್ತೆ, ಆದಷ್ಟು ಸ್ವಲ್ಪ ನಿಮ್ಮ ಗಮನವನ್ನು ಹರಿಸ್ಕೊಳ್ತಾ ಕೈಯನ್ನು ಮೇಲಕ್ಕೆ ತಗೊಳ್ಳಿ. ಎಡಗೈನೂ ಸಹ ಮೇಲುಗಡೆಯಿಂದ ತಗೊಂಡು, ಮೊದಲನೇ ದಿನಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ ಎರಡು ಕೈಯನ್ನು ಹಿಡಿಯತಕ್ಕಂಥದ್ದು. ನಿಮ್ಗೆ ಹಿಡಿಯಕ್ಕೆ ಕೈ ಸಿಕ್ಕಿಲ್ಲ ಅಂತ ಪರವಾಗಿಲ್ಲ, ಆದಷ್ಟು ಈ ಥರ ಇಟ್ಕೊಂಡು ಹಣೆಯನ್ನು ಮಂಡಿಗೆ ತಾಕ್ಸ್ಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳಿ. ಹಿಡಿಯಕ್ಕಾಗ್ತಕ್ಕಂಥವ್ರು ನಿಮ್ಮ ಕೈಗಳನ್ನ ಒಂದಕ್ಕೊಂದು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆಗ್ತಕ್ಕಂಥವ್ರು ಮಣಿಕಟ್ಟು ಹತ್ರ ಹಿಡಿಬೋದು. ಹಿಡ್ಕೊಂಡು ಹಣೆಯನ್ನು ಮಂಡಿಗೆ ತಾಕ್ಸೋಕ್ಕಾಗೋರು ಮಂಡಿಗೆ ತಾಕ್ಸಿ, ಇಲ್ಲಾಂದರೆ ಹಿಡ್ಕೊಂಡು ಸ್ಥಿತಿಯಲ್ಲಿರಿ. ಅಷ್ಟೇ ಸಾಕು. ಈಗ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ದಂಡಾಸನ. ಕಾಲುಗಳನ್ನು ಕೂಡಿಸ್ಕೊಳ್ಳಿ, ಬೆನ್ನು ನೇರವಾಗಿರಲಿ. ನಿಧಾನವಾಗಿ ಬಲಗಾಲನ್ನ ಮಡಚಿ ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಳಿ. ಈಗ ನಿಮ್ಮ ಬಲಗೈಯನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ನಿಧಾನವಾಗಿ ಹಾಗೆ ಮುಂದಕ್ಕೆ ಬಾಗಿ ಬಲಗೈನ ಒಳಮುಖವಾಗಿ ತಿರುಗಿಸ್ಕೊಂಡು ಬಲಗೈಯಿಂದ ಬಲಗಾಲನ್ನ ಬಳಸಬೇಕು. ಎಡಗೈನ ಮೇಲ್ಗಡೆಯಿಂದ ತಗೊಂಡು ಎರಡು ಕೈಗಳನ್ನು ಒಂದಕ್ಕೊಂದು ಹಿಡಿಯೋ ಪ್ರಯತ್ನ ಮಾಡಿ. ಸಾಧ್ಯ ಆಗ್ತಕ್ಕಂಥವ್ರು ಮಣಿಕಟ್ಟನ್ನು ಹಿಡ್ಕೊಳ್ಬೋದು. ಕುತ್ತಿಗೆನ ಬಾಗಿಸಿ ಸ್ಥಿತಿಯಲ್ಲಿರಿ. ಒಂದು, ಎರಡು, ಮೂರು, ತುಂಬ ಒತ್ತಡ ಹಾಕೋದು ಬೇಡ, ಎಷ್ಟಾಯ್ತು ಅಷ್ಟೇ ಮಾಡಿ. ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರನ್ನು ಹೊರ ಹಾಕ್ತಾ ಕೈನ ಕೆಳಕ್ಕೆ
ಶಿಥಿಲ ದಂಡಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಮತ್ತೆ ಕಾಲುಗಳನ್ನು ಕೂಡಿಸ್ಕೊಳ್ಳಿ ಎಡಪಕ್ಕಕ್ಕೆ, ಎಡಗಾಲನ್ನು ಸಾಧ್ಯದಷ್ಟು ಹಿಂದಕ್ಕೆ. ಈಗ ನಿಧಾನವಾಗಿ ಬಲಹಸ್ತ ನಿಂದ ಮೇಲೆ ಎಡಗೈನ ಮುಂದಕ್ಕೆ ತಗೊಳ್ಳಿ, ಸಾಧ್ಯದಷ್ಟು ಮುಂದಕ್ಕೆ ಬಾಗಿ. ಈಗ ಎಡಗೈಯಿಂದ ಎಡಗಾಲನ್ನ ಬಳಸ್ಕೊಂಡು ಬೆನ್ನಿನ ಕಡೆಗೆ ತಿರುಗಿಸ್ಕೊಳ್ಳಿ. ಎರಡು ಕೈಗಳನ್ನು ಒಂದಕ್ಕೊಂದು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ, ಸಾಧ್ಯ ಆದರೆ ಮಣಿಕಟ್ಟನ್ನು ಹಿಡ್ಕೊಂಡು ಸ್ಥಿತಿಯಲ್ಲಿರಬೇಕು. ಒಂದು ಇವತ್ತು ಹಣೆ ಮಂಡಿಗೆ ತಾಕ್ಸಲನ್ನು ಪರವಾಗಿಲ್ಲ, ಕೇವಲ ನೀವು ಮಣಿಕಟ್ಟನ್ನು ಹಿಡಿಯೋದ್ರ ಕಡೆ ಗಮನ ಹರಿಸಿ ಸ್ಥಿತಿಯಲ್ಲಿರಿ. ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ನಿಧಾನವಾಗಿ ಕೈಯನ್ನು ಕೆಳಗಡೆ ಇಳಿಸಿ, ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಹಾಗೆ ಮೊಳಕೈಗಳ ಸಹಾಯ ತಗೊಂಡು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಒಮ್ಮೆ ಹೋದ ವಾರ ಮಾಡಬಲ್ಲ ಅದೇ ಆಸನ ಅಭ್ಯಾಸ ಮಾಡೋಣ. ಕೈಗಳನ್ನು ತಲೆ ಹಿಂದಕ್ಕೆ ಚಾಚತಕ್ಕಂಥದ್ದು, ಉಸಿರನ್ನು ತಗೊಳ್ತಾ ಬಲಗಾಲನ್ನ 90 ಡಿಗ್ರಿಗೆ ಉಸಿರು ಹೊರ ಹಾಕ್ತಾ ಎರಡು ಕೈಗಳಿಂದ ಬಲಗಾಲನ್ನ ಹಿಡ್ಕೊಂಡು ಹಣೆ ಮೂಗು ಅಥವಾ ಗಲ್ಲದ ಭಾಗವನ್ನು ಮಂಡಿಗೆ ತಾಗಿಸ್ಬೇಕು. ಉಸಿರನ್ನು ತಗೊಳ್ತಾ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. 9ನೇ ಅಂಕಿಯಲ್ಲಿ ಸ್ಥಿತಿಯಲ್ಲಿರ್ತೇವೆ. 10 ಕೌಂಟ್. ಓಕೆ, ಕೈಗಳನ್ನು ತಲೆ ಕೆಳಗೆ ಚಾಚಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಒಂದು, ಉಸಿರನ್ನು ತೆಗೆದುಕೊಳ್ತಾ ಬಲಗಾಲನ್ನ 90 ಡಿಗ್ರಿಗೆ ಉಸಿರನ್ನು ಹೊರ ಹಾಕ್ತಾ ಏಕಪಾದ ಪೌರಮುಕ್ತಾಸನ. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. 2, ರೇಚಕ, ಪೂರಕ, ರೇಚಕ. 3, ಉಚ್ಛ್ವಾಸ, ನಿಶ್ವಾಸ, ಉಚ್ಛ್ವಾಸ, ನಿಶ್ವಾಸ. 4, ಪೂರಕ, ರೇಚಕ, ಪೂರಕ, ರೇಚಕ. 5, ಪೂರಕ, ರೇಚಕ, ಪೂರಕ, ರೇಚಕ. 6, ಪೂರಕ, ರೇಚಕ, ಪೂರಕ, ರೇಚಕ. 7, ಪೂರಕ, ರೇಚಕ, ಪೂರಕ, ರೇಚಕ. 8, ಪೂರಕ, ರೇಚಕ, ಪೂರಕ, ರೇಚಕ. 9, ಪೂರಕ, ರೇಚಕ. ಈಗ ಹಾಗೆ ಸಾಧಾರಣ ಉಸಿರಾಟವನ್ನು ಮುಂದುವರಿಸಿ ಎಡಗಾಲು ನೇರವಾಗಿರಲಿ, ಏಕಪಾದ ಪವನಮುಕ್ತಾಸನ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಪೂರಕ, ರೇಚಕ. ಎಡಗಾಲು ಪೂರಕ, ರೇಚಕ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಉಸಿರನ್ನು ತಗೊಳ್ತ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಕಾಲನ್ನ ಕೆಳಕ್ಕಿಳಿಸಿ. ಹಾಗೆ ಮುಂದಿನ ಅಭ್ಯಾಸವನ್ನು ಒಮ್ಮೆ ನೋಡಿಕೊಳ್ಳಿ. ಮುಂದಿನ ಅಭ್ಯಾಸದ ಹೆಸರು ಬಂದು ಪವನಮುಕ್ತ ಕ್ರಿಯಾಸನ. ಈ ಅಭ್ಯಾಸದಲ್ಲಿ ಬಂದು ಎರಡೂ ಕಾಲುಗಳನ್ನು ಮಡಚ್ಕೊಳ್ತೇವೆ, ಅನಂತರ ಎರಡೂ ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಬೇಕು, ತೊಡೆಯ ಭಾಗವನ್ನು ಹೊಟ್ಟೆಯ ಭಾಗದ ಹತ್ತಕ್ಕೆ ತಗೊಳ್ಬೇಕು. ಈಗ ಒಮ್ಮೆ ನೀವು ಬಲಪಕ್ಕಕ್ಕೆ ಹೊರಳಬೇಕಾಗಿರುತ್ತೆ, ಇನ್ನೊಮ್ಮೆ ಮೇಲೆ ಬಂದು ಎಡಪಕ್ಕಕ್ಕೆ ಹೊರಳಬೇಕು. ಒಮ್ಮೆ ಮೇಲೆ ಬಂದು ಬಲಪಕ್ಕಕ್ಕೆ, ಇನ್ನೊಮ್ಮೆ ಮೇಲೆ ಬಂದು ಎಡಪಕ್ಕಕ್ಕೆ.
ಒಟ್ಟಿಗೆ ಅಭ್ಯಾಸ ಮಾಡೋಣ. ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಚಿಕೊಳ್ಳಿ, ಎರಡೂ ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ತೊಡೆಯ ಭಾಗಕ್ಕೆ ಹೊಟ್ಟೆ ಭಾಗವನ್ನು ಹತ್ತಿರ ತಗೊಳ್ಬೇಕು. ಒಂದು ಬಲಪಕ್ಕಕ್ಕೆ ಹೊರಳಿ, ಎರಡು ಮೇಲೆ ಬಂದು ಎಡಪಕ್ಕಕ್ಕೆ ಹೊರಳಬೇಕು, ಮೂರು ಬಲಪಕ್ಕಕ್ಕೆ, ನಾಲ್ಕು ಎಡಪಕ್ಕಕ್ಕೆ, ಐದು ಆರು ಏಳು ಎಂಟು ಒಂಬತ್ತು ಹತ್ತು. ನಿಧಾನವಾಗಿ ಹಾಗೆ ಮೇಲೆ ಬಂದು ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸದಲ್ಲಿ ಸೊಂಟದ ಪಕ್ಕ ಹಸ್ತಗಳು ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಸೊಂಟದ ಭಾಗವನ್ನು ಸಾಧ್ಯದಷ್ಟು ಮೇಲೆ ಕೆತ್ತಬೇಕು. ಸ್ಥಿತಿಯಲ್ಲಿರಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಸೊಂಟದ ಭಾಗವನ್ನು ಕೆಳಗಡೆ ಇಳಿಸಿ. ಕೊನೆಯದಾಗಿ ಮರ್ಕಟಾಸನ, ಕೈಗಳನ್ನು ಬುತ್ಸಮಾನಾಂತರವಾಗಿ ಚಾಚಿ ಒಂದು ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸಿ, ಎರಡು ಸೊಂಟವನ್ನು ಎಡಪಕ್ಕಕ್ಕೆ, ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಉಸಿರನ್ನು ತಗೊಳ್ತಾ ಮೇಲಕ್ಕೆ ನಿಧಾನವಾಗಿ ಕಾಲುಗಳನ್ನು ಚಾಚಿ ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಪಾದದಿಂದ ಶಿರಸ್ಸಿನವರೆಗೂ ನಿಮ್ಮ ಇಡೀ ದೇಹ ಸಂಪೂರ್ಣ ಹಗುರವಾಗಿರಲಿ. ನಿಮ್ಮ ಸಂಪೂರ್ಣ ದೇಹ ಹಾಗೂ ಮನಸ್ಸು ವಿಶ್ರಾಂತಯುತವಾಗಿರಬೇಕು.